ದೇಶಾದ್ಯಂತ ಕಾಡ್ತಿರೋ ಕೊರೋನಾ ಹಾವಳಿ ಒಂದೆಡೆಯಾದ್ರೆ ಸದ್ಯ ಈರುಳ್ಳಿಗೂ ಒಂದು ರೋಗ ಬಾಧಿಸ್ತಾ ಇದೆ. ಇದ್ದಕ್ಕಿದ್ದಂತೆ ಆಕಾಶಕ್ಕೇರಿ ಮತ್ತೊಮ್ಮೆ ಪಾತಾಳಕ್ಕಿಳಿಯೋ ಈರುಳ್ಳಿಗೆ ಸದ್ಯ ಶಿಲೀಂಧ್ರ ರೋಗ ಕಾಣಿಸ್ಕೊಳ್ತಿದೆ. ಇದು ಈರುಳ್ಳಿ ಬೆಳೆದ ರೈತರಲ್ಲಿ ಕಳವಳ ಮೂಡಿಸಿದೆ. ಕೊರೋನಾ ಲಾಕ್ಡೌನ್ ಇಂದಾಗಿ ತೀರಾ ಸಂಕಷ್ಟ ಅನುಭವಿಸಿದ್ದ ರೈತರು ಇನ್ನೇನು ಸುಧಾರಿಸಿಕೊಳ್ಬೇಕು ಅನ್ನುವಷ್ಟರಲ್ಲಿ ಮತ್ತೊಂದು ಹೊಸ ತಲೆನೋವು ಶುರುವಾಗಿದೆ. ಜಮೀನಿನಲ್ಲಿ ಬೆಳೆದ ಈರುಳ್ಳಿಗೆ ಫಂಗಸ್ ಕಾಣಿಸಿಕೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯ ದೇವದುರ್ಗ, ಸಿರಿವಾರ, ಲಿಂಗಸೂರು ತಾಲೂಕುಗಳಲ್ಲಿ ಹೆಚ್ಚಾಗಿ ಈರುಳ್ಳಿ ಬೆಳೆಯುವ ರೈತರು ಈ ಫಂಗಸ್ ರೋಗದಿಂದ ಹೈರಾಣಾಗಿದ್ದಾರೆ. ಈ ಬಾರಿಯಾದರೂ ಲಾಭ ಗಳಿಸಬೇಕೆಂಬ ನಿರೀಕ್ಷೆ ಇಟ್ಟುಕೊಂಡು ಕೊಯ್ಲಿಗಾಗಿ ಕಾಯ್ತಿದ್ದ ಅನ್ನದಾತರಿಗೆ ಮತ್ತೊಮ್ಮೆ ನಷ್ಟದ ಭೀತಿ ಎದುರಾಗಿದೆ. ಜಿಲ್ಲಾದ್ಯಂತ ಬೆಳೆದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿನ ಈರುಳ್ಳಿಗೆ ಈ ರೋಗ ಆವರಿಸಿಕೊಳ್ತಿದೆ. ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ರೈತರ ಪರಿಸ್ಥಿತಿ. ಇನ್ನು ಈರುಳ್ಳಿಗೆ ಔಷಧ ಸಿಂಪಡಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗದೆ ರೈತರು ಅಸಹಾಯಕತೆಗಾಗಿ ತಲೆ ಮೇಲೆ ಕೈ ಎತ್ತುಕೊಂಡು ಕುಳಿತಿದ್ದಾರೆ. ಇನ್ನು ಈರುಳ್ಳಿಗೆ ಆವರಿಸಿಕೊಂಡಿರೋ ಈ ರೋಗಕ್ಕೆ ಕೊಲಿಕೋಡ್ರಾಕಮ್ ಅನ್ನೋ ಫಂಗಸ್ ಕಾರಣವಾಗಿದೆ. ಈ ಫಂಗಸ್ ಆವರಿಸಿಕೊಂಡರೆ ಈರುಳ್ಳಿ ಕಪ್ಪಾಗಿ ಕ್ರಮೇಣ ಕೊಳೆತು ಹೋಗುತ್ತೆ. ಅತಿಯಾದ ಮಳೆ ಹಾಗೂ ಹವಾಮಾನ ವೈಪರೀತ್ಯದಿಂದ ಈ ರೋಗ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಸಾಲ ಸೋಲ ಮಾಡಿ ಈರುಳ್ಳಿ ಫಸಲು ತೆಗೆಯಲು ಹೊರಟಿದ್ದ ರೈತರ ಕನಸಿಗೆ ಸದ್ಯ ಈ ಫಂಗಸ್ ತಣ್ಣೀರೆರಚಿದೆ. ರೈತರ ಜಮೀನುಗಳಿಗೆ ತೋಟಗಾರಿಕೆ ಅಧಿಕಾರಿಗಳು, ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ಕೊಡಿಸಿ ಅಂತ ಅನ್ನದಾತ ಮನವಿ ಮಾಡಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ಸರ್, ಈಗ ಔಷಧ ನೋಡಿದ್ರೆ ಹಿಂಗದ, ಮತ್ತೆ ಇಲ್ಲಿ ಇಲ್ಲ ಅಲ್ಲಿ ಇಲ್ಲ. ಅದೇ ಇವತ್ತು ಅದು ಹೊಡೆದ ಸರ್, ಇವರು ಡಾಕ್ಟರ್ ಸಾಹೇಬ್ರು ಬರೆದು ಕೊಟ್ಟಿದ್ದು, ಅಲ್ಲಿ ಭೀಮಣ್ಣ ಸಾರ ತರೋಗಿದ್ವಲ್ಲ, ಆ ಔಷಧ ಇವತ್ತು ಸಿಂಪಡಣೆ ಮಾಡ್ಯಾರ ಮುಂಜಾನೆ. ಅವನ್ನೀ ತೀಸ್ಬಿಟ್ಟಿಡಪ್ಪ, ನೀವೇನು ಹೆಂಗೆ ಬಿಟ್ಟಿಡ ಅವು. ಇದು ಯಾವಾಗ ಬಡ್ಡಿಗೆ ಸ್ವಲ್ಪ ಕುಂದರು ಇದು ಮಾಡ್ತಾವಲ್ಲ, ಸೊ ಏನಾಗುತ್ತೆ, ಈ ಶಿಲೀಂಧ್ರ ಬಂದು ಒಳಗಡೆ ಒಪ್ಕೊಂಡ್ಬಿಟ್ಟು ಅದನ್ನ ಇನ್ಫೆಕ್ಷನ್ ಆಗ್ತದೆ. ಕರಾಟೆ ಒಂದ್ಸಲ ಎರಡ್ ಸಲ ಹೊಡೆದ್ರೆ ಕಲಾಸ್ ಅದನ್ನ ರೀಸೆಂಟ್ ಗೀಜೆಂಟ್ ರೀಸೆಂಟ್ ಹೊಡೆದ್ ರೀಸೆಂಟ್ ಹೊಡೆದಿವಿ, ಕರಾಟೆ ಹೊಡಿತಾರೆ ಕೆಲವು, ನಾವು ಕೂಡ ಹೊಡೆದಿವಿ, ಹೋಗ್ಬಿಡ್ತಿತ್ತು. ಈ ವರ್ಷ ಜಿಲ್ಲೆಯಲ್ಲಿ ಜೂನು ಮೇದಲ್ಲಿ ಏನು ಉಳ್ಳಾಗಡ್ಡೆ ಹಾಕಿದಂಥ ಅದಕ್ಕೆ ಭಾಳ ರೋಗ ಬಂದುಬಿಟ್ಟದ. ಅದು ಸುರುಳಿ ಪೂಚ ಅಂತ ಮೊನ್ನೆ ನಿನ್ನೆ ಡಾಕ್ಟ್ರುಗಳು ಅದಕ್ಕೆ ಹೆಸರಿಟ್ಟರು. ಆದರೆ ಇದು ಬಹಳಷ್ಟು ಜಿಲ್ಲೆಯಲ್ಲಿ ಲಕ್ಷಾಂತರ ಹೆಕ್ಟರ್ ಹಾಕಿದವ್ರಿಗೆ ಇದೇಗಳು, ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ದಾಣಿಗೂಡ ಇಲ್ಲ. ಇದನ್ನು ಕೃಷಿ ತಜ್ಞರು ಒಂದು ವರದಿಯನ್ನು ಸಲ್ಲಿಸಬೇಕು ಸರ್ಕಾರಕ್ಕೆ. ಆ ವರದಿ ನೋಡಿ ಅವರು ರೈತರು ನಷ್ಟ ಹೊಂದಿದ್ದ ರೈತರಿಗೆ ಪರಿಹಾರ ಕೊಡಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ. ಆ ರೋಗಕ್ಕೆ ಸುರುಳಿ ಪೋಚ ಡೊಂಕ ರೋಗ ಅಂತಾರೆ, ಅದು ಪೂರ್ತಿ ಹದಗೆಟ್ಟಿದೆ. ಏನು ಎಕರೆಗೆ ಏನು 200 ಲೀಟ್ರ್ ನೀರು ಹೊಡಿತೀರಲ್ಲ, ಅದಕ್ಕೆ 300 ಲೀಟ್ರ್ ಸಿಂಪರಣೆ ಮಾಡಿರಿ ಅಂತ ಅವರು ಒಂದು ಸಲಹೆಯನ್ನು ಕೊಟ್ಟೋಗಿದ್ದಾರೆ. ಅದೇ ಥರ ನಾವು ಮಾಡೋಕತ್ತೀವಿ. ಒಂದು ಎಕರೆಗೆ ಎಣ್ಣೆಗೆ 30,000 ಆಗಿದೆ ಇವಾಗ. ಮತ್ತು ಇದು ಕೂಲಿ ಕಸ ಅಲ್ಲ, ಮತ್ತು ಸಸಿ ಅಲ್ಲ, ಈ ವರ್ಷ ಭಾಳಷ್ಟು ಖರ್ಚು, ಮಾರ್ಕೆಟ್ನಲ್ಲಿ ದಾಣಿ ಕೂಡ ಇಲ್ಲ. ಈಗ ಹಲವಾರು ತೋಟಗಾರಿಕೆ ಬೆಳೆಯಲ್ಲಿ ಈರುಳ್ಳಿ ಬೆಳೆ ಕೂಡ ನಮ್ಮ ಒಂದು ಜಿಲ್ಲೆ ಮತ್ತು ನಮ್ಮ ತಾಲೂಕಾದ್ಯಂತ ಈರುಳ್ಳಿ ಬೆರೆ ರೈತರು ಭಾಳಷ್ಟು ಈರುಳ್ಳಿನ ಬೆಳೀತಾ ಇರ್ತಾರೆ. ಸೊ ಪ್ರತಿ ವರ್ಷ ಬೆಳೀತಾ ಇದ್ರು. ಈ ವರ್ಷ ಏನಾಗಿದೆ ಅಂತಂದರೆ ನಮಗೆ ಮಳೆ ಭಾಳ ಬಂದಿರೋದ್ರಿಂದ, ಸೊ ಅದರಲ್ಲಿ ಕೊಳಿತಕ್ಕಂಥ ರೋಗ ಅಂದರೆ ಅದಕ್ಕೆ ನಾವು ಕೊಲಿಕೋಟ್ರಾಕಮ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಮೋಡ ಕವಿದ ವಾತಾವರಣ ಇರೋದರಿಂದ ಥ್ರಿಪ್ಸ್, ಸೊ ಎರಡು ಹುಳಗಳು ಒಂದು ರೋಗ ಬಾಧೆ ಭಾಳ ನಮ್ಮಲ್ಲಿ ಇಲ್ಲಿ ಕಂಡು ಬಂದಿತ್ತು. ಸೊ ಆ ರೀತಿ ರೈತರು ನಮಗೆ ಬಂದು ಸಂಪರ್ಕ ಮಾಡಿದರು, ಸರ್ ಈ ರೀತಿ ನಮಗೆ ಬಂದಿದೆ, ಆಲ್ರೆಡಿ ಸುಮಾರು ಒಂದು 20-25% ಬೆಳೆ ಹೋಗ್ತಾ ಇದೆ, ಹಾಗಾಗಿ ತಾವು ಇಲಾಖೆ ಮತ್ತು ಈ ತಜ್ಞರೊಳಗೊಂಡ ಒಂದು ಸಮಿತಿಯನ್ನು ಮಾಡಿ ಒಂದು ತಂಡ ಮಾಡಿ ನಮಗೆ ಭೇಟಿ ನೀಡಿ ನಮ್ಗೆ ಸಲಹೆ ನೀಡ್ರಿ ಅಂತ ಹೇಳಿದರು. ಅದೇ ರೀತಿ ನಾವು ಈ ಒಂದು ಕೃಷಿ ವಿಶ್ವವಿದ್ಯಾಲಯಕ್ಕೆ ನಾವು ಒಂದು ಪತ್ರ ಬರೆದ್ವಿ ಇಲಾಖೆ ವತಿಯಿಂದ. ಸೊ ಈ ರೀತಿ ನಮ್ಮಲ್ಲಿ ಆಲ್ರೆಡಿ ಈರುಳ್ಳಿ ಬೆಳೀತಾ ಇದ್ದಾರೆ, ಸೊ ಈ ಸರಿ ಅದನ್ನು ಭಾಳ ಸಂಕಟ, ಈ ಒಂದು ರೋಗದಿಂದ ಅವರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ, ಸೊ ಹಾಗಾಗಿ ನಾವು ಒಂದು ತಂಡವನ್ನು ರಚಿಸ್ರಿ ಅಂತ. ಅದೇ ರೀತಿ ನಾವು ತಂಡ ರಚನೆ ಮಾಡಿ ತಂಡದ ಜೊತೆ ಈ ಕಡಗಂದೊಡ್ಡಿ ಗ್ರಾಮಕ್ಕೆ ನಾವು ಎಲ್ಲಿ ಈರುಳ್ಳಿ ಬೆಳೆ ಒಂದು ರೋಗಕ್ಕೆ ತುತ್ತಾಗಿತ್ತು ಅಲ್ಲಿ ಭೇಟಿ ನೀಡಿದ್ವಿ. ಸೊ ಆ ಸಂದರ್ಭದಲ್ಲಿ ನಮ್ಮ ಯೂನಿವರ್ಸಿಟಿಯ ಕೀಟ ತಜ್ಞರಾದ ಡಾಕ್ಟರ್ AG ಶ್ರೀನಿವಾಸ್, ಅದೇ ರೀತಿ ಅಶ್ವಥ್ ನಾರಾಯಣ್ ಅಂತೇಳಿ ಇವರು ರೋಗ ತಜ್ಞರು,
ಈ ಒಂದು ಮತ್ತು ನಾವು ಎಲ್ಲ ಸೇರಿ ಮೂವರು ಒಂದು ಸುಮಾರು 4-5 ತೋಟಗಳಿಗೆ ನಾವು ಭೇಟಿ ನೀಡಿ ಸುಮಾರು ನಾವು ಪರೀಕ್ಷೆಯನ್ನು ಮಾಡಿದ್ವಿ. ಅಂದರೆ ಎಲ್ಲ ಒಂದು ಸ್ಯಾಂಪಲ್ಸನ್ನು ತಗೊಂಡು ಸೊ ಈ ಒಂದು ರೋಗಕ್ಕೆ ಈ ರೀತಿ ಒಂದು ರೋಗ ತಗಲಿದೆ. ಸೊ ಇದನ್ನು ನೀವು ಈ ಒಂದು ಅಂದರೆ ಈಗ ನೀವು ನರ್ವಸ್ ಆಗಿ ಇದನ್ನು ಬೆಳೆ ತೆಗೆಯೋದು ಬೇಡ, ಇದಕ್ಕೆ ಸೊಲ್ಯೂಷನ್ ಇದೆ. ಅದೊಂದು ಫಂಗಲ್ ಡಿಸೀಸ್, ಅದೇನು ವೈರಸ್ ಅಲ್ಲ ಏನಲ್ಲ. ಸೊ ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತೇಳಿ ನಾವು ಈ ತಂಡದ ಜೊತೆ ರೈತರಿಗೆ ಒಂದು ಭೇಟಿ ಹೊಲಗಳಿಗೆ ಭೇಟಿ ನೀಡಿ ಸೊ ಅವರಿಗೆ ನಾವು ಸೊಲ್ಯೂಷನನ್ನು ಕೊಟ್ಟು ಬಂದಿರ್ತೀವಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.